ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವೆಂಕೂಸ್ ಕಿಚನ್. ನಾನು ಇದನ್ನು ಚೀಸ್ ಬಾಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಬೇಯಿಸಿ ತುರಿದಿರುವ ಆಲೂಗಡ್ಡೆ, 1 ಕಪ್ ತುರಿದಿರುವ ಚೀಸ್, ಇದನ್ನು ನಾನು ಮೊಜರೆಲ್ಲ ತೊಗೊಂಡಿದ್ದೀನಿ, ಇದ್ರ ಬದಲಾಗಿ ಪಿಜ್ಜಾ ಚೀಸ್ ಕೂಡ ತೊಗೋಬೋದು, ಇದೆರಡು ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಫ್ರೈ ಮಾಡೋದಕ್ಕೆ ಎಣ್ಣೆ, 5 ಬ್ರೆಡ್ ಸ್ಲೈಸಸ್ನ ನಾನು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ, 2 ಟೇಬಲ್ಸ್ಪೂನ್ ಮೈದಾ, 2 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್, 1 ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಚಿಟಿಕೆ ಓರಿಗೇನೋ, 1/2 ಟೀಸ್ಪೂನ್ ಪೆಪ್ಪರ್ ಪುಡಿ ಮತ್ತು ರುಚಿಗೆ ಉಪ್ಪು. ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ನಾನು ಚೀಸ್ ಬಾಲ್ಸ್ ಮಾಡ್ಕೊಳ್ಳೋಕ್ಕೆ ಆಲೂಗಡ್ಡೆ, ಚೀಸ್, ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಗೂ ಮಸಾಲೆಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರಲ್ಲಿ ಸ್ವಲ್ಪ ಸಾಲ್ಟ್ ನೋಡಿ ಹಾಕೋಬೇಕು, ಯಾಕಂದ್ರೆ ಚೀಸ್ ಅಲ್ಲಿ ಸಾಲ್ಟ್ ಇರುತ್ತೆ. 1 ಚಿಟಿಕೆ ಆರಿಗೇನೋ, ಪೆಪ್ಪರ್ ಪೌಡರ್ ಹಾಗೂ ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ರೆಡ್ ಕ್ರಮ್ಸ್ ನ ನೋಡಿ ಹಾಕೊಳ್ಳಿ, ಎಷ್ಟು ಬೇಕು ಅಷ್ಟು, ಬಾಲ್ಸ್ ಮಾಡೋಕ್ಕೆ ಆಗುವಷ್ಟು ಹಾಕೊಳ್ಳಿ. ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ನಾವು ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೋಬೇಕು. ಇದನ್ನ ಜಾಮೂನ್ ಸೈಜ್ ಬಾಲ್ಸ್ ಮಾಡ್ಕೊಳ್ಳಿ. ಬೇಕಂದ್ರೆ ಇದರ ಮಧ್ಯದಲ್ಲಿ ನೀವು ಮೊಜರೆಲ್ಲಾ ಚೀಸ್ ಸ್ಟಫಿಂಗ್ ಕೂಡ ಇಡಬಹುದು. ಮಕ್ಕಳ ಬರ್ತ್ಡೇ ಪಾರ್ಟೀಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ತರ. ಟಿಪ್ ಮಾಡಕ್ಕೆ ಬ್ಯಾಟರ್ ಮಾಡ್ಕೊಳ್ಳೋಣ. ಮೈದಾ 2 ಟೇಬಲ್ಸ್ಪೂನ್ ಇದೆ, ಕಾರ್ನ್ಫ್ಲೋರ್ 2 ಟೇಬಲ್ಸ್ಪೂನ್ ಇದೆ, ಸ್ವಲ್ಪ ಸಾಲ್ಟ್, ಸ್ವಲ್ಪ ಆರಿಗೇನೋ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳೋಣ. ಇದು ಲಂಪ್ಸ್ ಇಲ್ಲದೆ ಇರೋ ತರ ಕಲಿಸ್ಕೊಳ್ಳಿ. ಇದನ್ನ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಈಗ ಬ್ಯಾಟರ್ ರೆಡಿ ಆಗಿದೆ, ಬಾಲ್ಸ್ ನ ಕೋಟ್ ಮಾಡ್ಕೊಳ್ಳೋಣ. ಈ ರೀತಿ ಪೂರ್ತಿಯಾಗಿ ಕೋಟ್ ಮಾಡ್ಕೊಳ್ಳಿ. ನಾನೀಗ ಎಲ್ಲ ಚೀಸ್ ಬಾಲ್ಸ್ಗಳನ್ನು ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟೌವ್ ಆನ್ ಮಾಡ್ಕೊಂಡು ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಏನಾದರೂ ಪಾರ್ಟೀಸ್ ಇದ್ದಾಗ ಈ ರೀತಿ ಮೊದಲೇ ಚೀಸ್ ಬಾಲ್ಸ್ನ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರೀಜರಲ್ಲಿ ಇಟ್ಕೊಂಡ್ರೆ ಗೆಸ್ಟ್ ಬಂದ ತಕ್ಷಣ ತೆಗೆದು ಫ್ರೈ ಮಾಡ್ಕೋಬಹುದು. ಈಗ ಆಯಿಲ್ ಬಿಸಿ ಆಗಿದೆ, ಚೀಸ್ ಬಾಲ್ಸ್ನ ಫ್ರೈ ಮಾಡ್ಕೊಳ್ಳೋಣ.
ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ, ಇದನ್ನ ತೆಗೆಯೋಣ. ವೀಕ್ಷಕರೇ, ಬಿಸಿ ಬಿಸಿ ಚೀಸ್ ಬಾಲ್ಸ್ ರೆಡಿ ಆಗಿದೆ. ಮನೇಲಿ ಪಾರ್ಟೀಸ್ ಇದ್ದಾಗ ಈ ರೆಸಿಪಿನ ಟ್ರೈ ಮಾಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ಇದು ಮಾಡೋದು ಕೂಡ ಈಸಿ. ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವೆಂಕೂಸ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ವೀಕ್ಷಕರೇ.